ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ತುಂಬ ರುಚಿಕರವಾದ ಸೌತೆಕಾಯಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂಥ ಅಡುಗೆ, ತುಂಬಾ ರುಚಿಯಾಗಿರುತ್ತೆ, ಆಗ ಬೇಗನೆ ಆಗುತ್ತೆ. ಈಗ ಈ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನೋಡಿ, ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ, ಈ ರೀತಿ ಎಳೆಯೇ ಸೌತೆಕಾಯಿ ನೋಡಿ. ಈ ರೀತಿ ನಿಮ್ಗೆ ಚುಚ್ಚಿದ್ರೆ ನೀಟಾಗಿ ಒಳಗಡೆ ಹೋಗಬೇಕು. ಈ ರೀತಿ ಮಾಡಿದಾಗ ತುಂಬ ಎಳೆದಿರುತ್ತೆ. ಇದನ್ನು ಎರಡೂ ನಾನು ತುಂಬ ಎಳೆಯದಾಗಿರೋವಂಥ ಸೌತೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕುಡುಮ್ ತೆಗೆದಿಲ್ಲ ನಾನು, ಹಾಗೆ ಕುಡುಮ್ ಸಮೇತ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಎಳೆಯದಾಗಿತ್ತು. ತುಂಬ ಬಲ್ತಿದ್ರೆ, ಬೀಜ ದಪ್ಪ ಇದ್ದರೆ ನೀವು ಆ ಕುಡುಮನ್ನು ತೆಗೆದುಬಿಟ್ಟು ಈ ರೀತಿ ದಪ್ಪನಾಗಿ ಹೆಚ್ಚಿಟ್ಕೊಳ್ಳಿ. ನಾನು ಎರಡು ಸೌತೆಕಾಯಿ ತೊಗೊಂಡು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. 300 ಗ್ರಾಮ್ನಷ್ಟು ಗಟ್ಟಿ ಮೊಸರು ತೊಗೋಬೇಕು. 1/4 ಕಪ್ನಷ್ಟು ಹಸಿ ಕೊಬ್ಬರಿನ ಈ ರೀತಿ ಕಟ್ ಮಾಡಿಟ್ಕೊಳ್ಬೇಕು. 2 ಟೇಬಲ್ಸ್ಪೂನ್ನಷ್ಟು ಕಡಲೆಬೇಳೆನ ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇದನ್ನು 1 ರಿಂದ 2 ಅವರ್ವರೆಗೂ ನೆನೆಸ್ಬೋದು. 1 ಅವರ್ ನೆನೆಸಿದ್ರೂ ಸಾಕು ನೋಡಿ. ಇದು ನೆಂದಿದೆ. ಈಗ ಖಾರಕ್ಕೆ ತಕ್ಕಂತೆ ಒಂದು 6 ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಜೀರಿಗೆ 1/2 ಟೇಬಲ್ಸ್ಪೂನ್ನಷ್ಟು, ಅರಿಶಿನ ಪುಡಿ 1/4 ಟೇಬಲ್ಸ್ಪೂನ್ನಷ್ಟು, ತೊಳೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಸಾಸಿವೆ 1/2 ಟೇಬಲ್ಸ್ಪೂನ್ನಷ್ಟು, ಹಿಂಗು 2 ಚಿಟಿಕೆಯಷ್ಟು, ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸ್ನಲ್ಲಿ. ಈಗ ಇದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಸೌತೆಕಾಯಿಗಳನ್ನು ಹಾಕ್ಕೊಳ್ಳೋಣ. ಇದನ್ನು 1-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಸ್ವಲ್ಪ ಮೆತ್ತಗಾಗಬೇಕು ನೋಡಿ. ಈ ಸೌತೆಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ವೇಸ್ಟ್ ಆಗುತ್ತೆ. ನಾವು ಇದೇ ನೀರನ್ನು ನಾವು ಖಾರಕ್ಕೆ ಮತ್ತು ಸಾಂಬಾರ್ಗೆ ಉಪಯೋಗಿಸ್ಬೇಕಾಗತ್ತೆ. ಈಗ ಇದನ್ನು ಬೇಯೋದಕ್ಕೆ ಬಿಡೋಣ, ಮುಚ್ಚಿಡ್ತಾ ಇದ್ದೀನಿ. ಈಗ ಸೌತೆಕಾಯಿ ಬೇಯೋಷ್ಟರಲ್ಲಿ ನಾವು ಈ ಖಾರಕ್ಕೆ ರುಬ್ಕೊಳ್ಳೋಣ. ಒಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ. ಈಗ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು, ಸ್ವಲ್ಪ ಮಂದವಾಗಿರಬೇಕು ಅಂದರೆ ಕೊಬ್ಬರಿನ ಜಾಸ್ತಿ ತೊಗೊಳ್ಬೇಕು. ಕಡಿಮೆ ತೊಗೊಂಡ್ರೆ ಸಾಂಬಾರು ಒದಗೋದಿಲ್ಲ. ಹಾಗೆ ಜೀರಿಗೆ ಹಾಕ್ಕೊಳ್ಳೋಣ, ಅರಿಶಿನ ಪುಡಿ, ಹಸಿರು ಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ತೊಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ನೀರು ಹಾಕದೆ ರುಬ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನಾನು ನೆನೆಸಿಟ್ಟಿರೋಂಥ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಹಾಕೋದ್ರಿಂದ ಸಾಂಬಾರು ಮಂದ ಬರುತ್ತೆ, ಅಂದರೆ ಬೈಂಡಿಂಗ್ಗೋಸ್ಕರ ನಾವು ಇದನ್ನು ಹಾಕೋದು. ಈಗ ಇದನ್ನು ನೀರು ಹಾಕದೆ ರುಬ್ಕೊಳ್ಳೋಣ ನೋಡಿ. ಈಗ ತರಕಾರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ನೋಡಿ. ಇಷ್ಟು ತರಕಾರಿಯಾಗಿ ರುಬ್ಕೊಳ್ಬೇಕು. ನಾವು ಯಾವುದೇ ಸಾಂಬಾರ್ಗಾಗಲಿ ಅಥವಾ ಈ ರೀತಿ ಮಜ್ಜಿಗೆ ಹುಳಿಗಾಗಲಿ ಈ ರೀತಿ ರುಬ್ಕೊಳ್ಬೇಕು. ತುಂಬ ನೈಸಾಗಿ ರುಬ್ಕೊಳ್ಬಾರ್ದು, ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನುಣ್ಣಗೂ ಆಗಿದೆ, ಹಾಗೆ ಸ್ವಲ್ಪ ತರ್ತರಿಯಾಗೂ ಇದೆ. ಇನ್ನೂ ನುಣ್ಣಗೆ ರುಬ್ಬಿಟ್ರೆ ಬಂಕ ಬಂದ್ಬಿಡುತ್ತೆ, ಅದಕ್ಕೆ ಇಷ್ಟೇ ರುಬ್ಕೊಂಡ್ರೆ ಸಾಕು. ಈಗ ಸೌತೆಕಾಯಿ ಇಷ್ಟು ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಈಗ ಒಗ್ಗರಣೆ ಹೇಗೆ ಮಾಡೋದಂತ ನೋಡೋಣ. ಈಗ ಸಾಂಬಾರಿಗೆ ಒಗ್ಗರಣೆಗೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಬದಲಾಗಿ ತುಪ್ಪ ಸಹ ಬಳಸ್ಬೋದು. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಸಿಡಿತಾ ಇದೆ, ಕರಿಬೇವು ಹಾಕ್ಕೊಳ್ಳೋಣ. ಈಗ ನಾವು ರುಬ್ಬಿರುವಂಥ ಖಾರ ಹಾಕ್ಕೊಳ್ಳೋಣ ನೋಡಿ. ಈ ಜಾರ್ಗೆ ನಾನು ಸೌತೆಕಾಯಿ ಬೇಯಿಸಿರೋವಂಥ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರು ಹಾಕೋ ಕಾರಣ ಏನಂದರೆ, ನಾವು ಸೌತೆ ತರಕಾರಿ ಏನೇ ತರಕಾರಿ ಆಗಲಿ ಅಥವಾ ನಾವು ಬೇಳೆ ಆಗಲಿ ನಾವು ಸಾಂಬಾರು ಮಾಡಬೇಕಾದ್ರೆ ಆ ನೀರನ್ನೇ ಜಾಸ್ತಿ ಬಳಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು. ಈಗ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ನಾವು ಈ ರೀತಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾಕಂದರೆ ಇದು ಹಸಿ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ತಿರುಕೊಟ್ಟಿದ್ದಾಗಿದೆ. ನಾವೀಗ ಬೇಯಿಸ್ಕೊಂಡಿರೋವಂಥ ಸೌತೆಕಾಯಿನ ಹಾಕ್ಕೊಳ್ಳೋಣ. ಹಾಗೆ ನೀರು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾವು ನೆಕ್ಸ್ಟು ಮೊಸರು ಹಾಕೋದ್ರಿಂದ ನೀರನ್ನ ಕಡಿಮೆ ಬಳಸಬೇಕು ಅಂತ ಹೇಳಿದ್ದು. ಮೊಸರು ಹಾಕಿದ್ರೆ ಮತ್ತೆ ಇನ್ನೂ ನೀರು ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ಕೊಳ್ಬೇಕು. ಈಗ ಇದನ್ನು ತಿರುಕೊಡೋಣ.
ನೋಡಿ ಗಟ್ಟಿಯಾಗಿರಬೇಕು ಈ ರೀತಿ. ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ತುಂಬಾ ಕಡಿಮೆ ಉಪ್ಪು ಹಿಡಿಯುತ್ತೆ, ನೋಡಿಕೊಂಡು ಕಡಿಮೆ ಬಳಸಿ. ಕಡಿಮೆ ಆದರೆ ನಂತರ ನಾವು ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಇದನ್ನು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ನಾನು ಒಗ್ಗರಣೆ ಮಾಡಬೇಕಾದ್ರೆ ಹಿಂಗೆ ಹಾಕಿದ್ದೆ, ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನೀವು ಒಗ್ಗರಣೆ ಮಾಡಬೇಕಾದ್ರೆ 1-2 ಚಿಟಿಕೆ ಹಿಂಗೆ ಹಾಕ್ಕೊಳ್ಳಿ. ಇದಕ್ಕೆ ಹಿಂಗೆ ಹಾಕಿದ್ರೇ ತುಂಬಾ ರುಚಿಯಾಗಿರೋದು. ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ, ಇಷ್ಟು ಕುದಿ ಬಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮೊಸರನ್ನ ನಾವು ಸ್ಟವ್ ಆನ್ ಆಗಿದ್ದಾಗ ಹಾಕಬಾರ್ದು. ಪೂರ್ತಿ ಬಿಸಿ ಆರಿದ್ಮೇಲಾದರೂ ಹಾಕ್ಬೋದು, ಅಥವಾ ಸ್ಟವ್ ಆಫ್ ಮಾಡಿನಾದರೂ ಹಾಕ್ಬೋದು. ಅದು 1 ನಿಮಿಷ ಬಿಸಿ ಆರಲಿ, ಅಷ್ಟರಲ್ಲಿ ನಾವು ಈ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರನ್ನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಹಾಕಿದ್ರೆ ಸ್ವಲ್ಪ ನೋಡಿ ಉಂಡೆ ಉಂಡೆ ಇರುತ್ತಲ್ಲ ಈ ಮೊಸರು, ಅದೇ ಥರ ಇರುತ್ತೆ, ಅದು ಕರಗೋದಿಲ್ಲ. ಅಥವಾ ಬೀಟರ್ನಿಂದ ಸ್ವಲ್ಪ ಬೀಟ್ ಮಾಡಿಕೊಂಡ್ರೂ ಸಾಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಮೊಸರನ್ನ ಚೆನ್ನಾಗಿ ತಿರ್ಕೊಂಡಿದ್ದಾಗಿದೆ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಮೊಸರನ್ನ ಹಾಕ್ಕೊಳ್ಳೋಣ. ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತಂದರೆ ಪೂರ್ತಿ ಆರಿದ ಮೇಲೆ ಮೊಸರನ್ನ ಹಾಕ್ಕೊಳ್ಳಿ. ಮತ್ತು ಇದು ಹಾಕಿದ ನಂತರ ನಾವು 1/2 ಅವರ್ ಅಥವಾ 1.5 ಗಂಟೆಗಳ ಕಾಲ ಇದೇ ರೀತಿ ಬಿಟ್ಬಿಡಬೇಕು. ನಮಗೆ ನೆಕ್ಸ್ಟು ನಾವು ತಿನ್ನಬೇಕಾದ್ರೆ ಸ್ವಲ್ಪ ಬಿಸಿ ಬೇಕು ಅಂತಂದರೆ 1/2 ಗಂಟೆ ಆದ ನಂತರ ನಾವು ಬಿಸಿ ಮಾಡ್ಕೊಳ್ಬೋದು. ನೋಡಿ ಈಗ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಈ ಮೊಸರು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಡೈರೆಕ್ಟಾಗಿ ತಿನ್ಬೋದು. ನಮಗೆ ಬಿಸಿ ಬೇಕು ಅಂತಂದರೆ 1/2 ಗಂಟೆಗಳ ಕಾಲ ಬಿಟ್ಬಿಟ್ಟು ನಂತರ ನಾವು ಇದನ್ನು ಕಾಯಿಸಿ ತಿನ್ಬೋದು. ಕಾಯಿಸಿದ್ರೂ ಮೊಸರೇನು ಒಡೆದೋಗಲ್ಲ, ಚೆನ್ನಾಗೇ ಇರುತ್ತೆ. ನೋಡಿ ನಾನು ಈ ಸಾಂಬಾರು ಮಾಡಿ 1.5 ಗಂಟೆ ಬಿಟ್ಟಿದ್ದೆ. ನಾನು ಯಾಕಂದರೆ ನೀರು ಹಾಕಿದ್ದೀನಿ, ಸ್ವಲ್ಪ ಬಿಸಿ ಬಿಸಿ ತಿನ್ನೋಣ ಅಂತ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಕಾಯಿಸಿದ ನಂತರ ಸರ್ವ್ ಮಾಡ್ತೀನಿ. ಈಗ ಸಾಂಬಾರು ಕುದ್ದಿದ್ದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವು ಒಂದು ಮೊಸರು ಹಾಕಿದ ಮೇಲೆ 1.5 ಗಂಟೆ ಆದಮೇಲೆ ನೀವು ಇದನ್ನು ಕುದಿಸಿನೇ ಇಡಿ. ಹಾಗೆ ಇಟ್ಟರೆ ಸಾಂಬಾರು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕುದಿಸಿನೇ ಇಡಬೇಕು. ನಾವು ನೈಟಿಗೆ ತಿನ್ನಬೇಕು ಅಂತಂದಾಗ ಕುದಿಸಿನೇ ಇಡಬೇಕು. ಈಗ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನಾನೀಗ ಈ ಸಾಂಬಾರನ್ನ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಅನ್ನದ ಜೊತೆನಾದರೂ ತಿನ್ಬೋದು ಅಥವಾ ಮುದ್ದೆ ಜೊತೆನಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆ ಘಮ ಬರ್ತಾ ಇದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು, ಮಂದವಾಗಿ ತುಂಬ ತೆಳು ಮಾಡ್ಕೊಳ್ಬಾರ್ದು. ನೋಡಿ ಈಗ ರುಚಿಕರವಾದ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಬ್ರಾಹ್ಮಣರ ಸಹ ಇದೇ ಶೈಲಿಯಲ್ಲೇ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಬೇರೆ ಯಾವ ಮಸಾಲೆ ಪದಾರ್ಥಗಳನ್ನು ಹಾಕದೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಇದನ್ನು ಬೇಗ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಾಯಿತು ಅಂತ. ಇದೇ ರೀತಿ ಖಂಡಿತವಾಗಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.